ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಾಹುಲ್ ಗಾಂಧಿ ಸಂಸದ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ ಅನ್ನೋದು ಇವತ್ತು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇರೋ ವಿಷಯ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದರಲ್ಲೂ ಫೇಸ್ಬುಕ್ಕಲ್ಲಿ ನೀವು ಸ್ಕ್ರಾಲ್ ಮಾಡಿದಷ್ಟೂ ಕೂಡ ರಾಹುಲ್ ಗಾಂಧಿ ಪರ ಮತ್ತು ವಿರೋಧದ ಪೋಸ್ಟ್ಗಳು ಕಾಣಿಸ್ತಾ ಹೋಗ್ತಾ ಇವೆ. ಅದರಲ್ಲಿ ಕೆಲ ಪೋಸ್ಟ್ಗಳು ದಾರಿ ತಪ್ಪಿಸೋ ಹಾಗಿವೆ, ಮತ್ತೆ ಕೆಲ ಪೋಸ್ಟ್ಗಳು ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ರೆ, ಮತ್ತೆ ಕೆಲವು ತಪ್ಪು ತಿಳುವಳಿಕೆಯ ಕಾರಣದಿಂದ ತಪ್ಪು ಮಾಹಿತಿಯನ್ನು ಹರಡ್ತಾ ಇವೆ. ಹಾಗಾದರೆ ರಾಹುಲ್ ಗಾಂಧಿ ಸದಸ್ಯತ್ವ ರದ್ದಾಗಿರೋದ್ರ ಹಿಂದೆ ರಾಜಕೀಯ ಕಾರಣ ಇದೆಯಾ? 2013 ರಿಂದ ಇಲ್ಲಿವರೆಗೆ ಬರೀ ರಾಹುಲ್ ಗಾಂಧಿಯವರ ಸದಸ್ಯತ್ವ ಮಾತ್ರ ರದ್ದಾಗಿದೆಯಾ? ರಾಹುಲ್ ಗಾಂಧಿ ಸದಸ್ಯತ್ವ ರದ್ದಾಗೋದಕ್ಕೆ ಆಡಳಿತಾರೂಢ ಎನ್ಡಿಎ ಸರ್ಕಾರ ಕಾರಣನಾ, ಅಥವಾ ಖುದ್ದು ರಾಹುಲ್ ಗಾಂಧಿಯವರೇ ಕಾರಣನಾ? ಈ ತೀರ್ಪಿಗೆ ಕಾರಣವಾದ ಕೇಸ್ ಯಾವುದು? ಶಿಕ್ಷೆಯಾದ ಕೂಡಲೇ ಸದಸ್ಯತ್ವ ರದ್ದಾಗಬೇಕಾ? ಹಾಗಂತ ಯಾವ ಕಾನೂನು ಹೇಳುತ್ತೆ? ಈಗ ರಾಹುಲ್ ಗಾಂಧಿ ಮತ್ತೆ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ಭಾರತದ ಪ್ರಧಾನಿಯಾಗುವ ಕನಸಿನ ಬೆನ್ನತ್ತೋದಕ್ಕೆ ರಾಹುಲ್ ಮುಂದಿನ 8 ವರ್ಷಗಳ ಕಾಲ ಕಾಯಬೇಕಾಗಿ ಬರುತ್ತಾ? ಈ ತರದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ಇಲ್ಲಿ ಮಾಡೋಣ. ಹಾಗೆ ವಿಶೇಷವಾಗಿ ರಾಜಕಾರಣಿಗಳು ಯಾಕೆ ನಾಲಿಗೆ ಮೇಲೆ ಹಿಡಿತಾ ಇಟ್ಕೋಬೇಕು, ಮತ್ತು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಅವರು ಭಾಗಿಯಾಗದ ಹಾಗೆ ನೋಡ್ಕೋಬೇಕು ಯಾಕೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಅದಕ್ಕೂ ಮೊದಲು ನಿಮಗೆ ಸೈಸಕ್ನ ಸೈಬರ್ ಸಲಹೆಯೊಂದನ್ನು ಕೊಟ್ಬಿಡ್ತೀನಿ. ಸ್ನೇಹಿತರೆ, ಆಗಾಗ ನಮ್ಮ ಮೊಬೈಲ್ಗಳಿಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟ ಹಾಗೆ KYC ದಾಖಲೆಗಳನ್ನು ಸಲ್ಲಿಸಿ, ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನೀವು KYC ದಾಖಲೆಗಳನ್ನು ಸಲ್ಲಿಸಬೇಕು, ಇಂಥ ನಂಬರ್ಗೆ ನಿಮ್ಮ ದಾಖಲೆಗಳನ್ನು ಸಲ್ಲಿಸಿ ಅನ್ನೋ ಥರದ ಮೆಸೇಜ್ ಅದು. ಕೆಲವೊಮ್ಮೆ ನಿಮಗೆ ಕಾಲ್ ಮಾಡಿ ಕೂಡ ನಿಮ್ಮ KYC ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಈ ಥರದ ಮಾಹಿತಿಗಳನ್ನು ಕೇಳೋ ಸಂದರ್ಭಗಳು ಬರುತ್ತವೆ. ಆದರೆ ಗೊತ್ತಿರಲಿ, ಯಾವ ಸಂಸ್ಥೆಯೂ ಕೂಡ ನಿಮಗೆ ಮೆಸೇಜ್ ಹಾಗೂ ಫೋನ್ ಕಾಲ್ಗಳ ಮೂಲಕ ನಿಮ್ಮ KYC ದಾಖಲೆಗಳನ್ನು ಕೇಳೋದಿಲ್ಲ. ನಿಮ್ಮ ಆಧಾರ್ ಮಾಹಿತಿ ಸೋರಿಕೆಯಾದರೆ ಅದರಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕುವ ಸಾಧ್ಯತೆಗಳಿರುತ್ತವೆ. ಅದಲ್ಲದೆ ನಿಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ಗಳನ್ನು ಪಡೆಯುವ ಮತ್ತು ಅಪರಾಧ ಚಟುವಟಿಕೆಗಳಿಗೆ ಅದನ್ನು ಬಳಸುವ ಸಾಧ್ಯತೆಗಳು ಕೂಡ ಇಲ್ಲಿ ಇರುತ್ತವೆ. ಹೀಗಾಗಿ ಅನಗತ್ಯವಾಗಿ ನಿಮ್ಮ ಆಧಾರ್, ಪ್ಯಾನ್ ಕಾರ್ಡ್ ಇಂಥ ಮಾಹಿತಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಮೊಬೈಲ್ ಮೂಲಕ KYC ಮಾಹಿತಿಯನ್ನು ಯಾರಿಗೂ ಕೊಡಬೇಡಿ. ಹಾಗೇನಾದರೂ ನಿಮ್ಮ KYC ದಾಖಲೆಗಳನ್ನು ನಿಮ್ಮ ಬ್ಯಾಂಕ್ಗೆ ಕೊಡಲೇಬೇಕಾದಂತಹ ಸಂದರ್ಭ ಬಂದರೆ ನೀವೇ ನೇರವಾಗಿ ಬ್ಯಾಂಕಿಗೆ ಹೋಗಿ ಮತ್ತು ಅಲ್ಲಿ ನಿಮ್ಮ ದಾಖಲೆಗಳನ್ನು ಸಲ್ಲಿಸಿ ಬನ್ನಿ. ಗೆಳೆಯರೆ, ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಒಂದೇ ಚರ್ಚೆ, ರಾಹುಲ್ ಗಾಂಧಿ ಅವರ ವಿರುದ್ಧ ಸೂರತ್ ನ್ಯಾಯಾಲಯ ಕೊಟ್ಟ ತೀರ್ಪು ಹಾಗೂ ಅದರ ಬೆನ್ನಲ್ಲೇ ರದ್ದಾದ ಅವರ ಸಂಸತ್ ಸದಸ್ಯತ್ವದ ಕುರಿತಾದ ಒಂದೇ ಮಾಹಿತಿ ಮತ್ತು ಮಾತು. ರಾಹುಲ್ ಗಾಂಧಿ 2019 ಚುನಾವಣೆಗಳ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಾಷಣ ಮಾಡ್ತಾ ಯಾಕೆ ಎಲ್ಲ ಕಳ್ಳರಿಗೂ ಮೋದಿ ಅನ್ನೋ ಉಪನಾಮೆ ಇರುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸುವ ಉದ್ದೇಶ, ಅವರ ಮಾನಹಾನಿಯನ್ನು ಉಂಟು ಮಾಡುವ ಹಾಗೂ ಅವರ ಬಗ್ಗೆ ಜನರಲ್ಲೊಂದು ನಕಾರಾತ್ಮಕ ಭಾವನೆಯನ್ನು ಮೂಡಿಸುವ ಪ್ರಯತ್ನದಲ್ಲಿ ರಾಹುಲ್ ಆಡಿದ್ದ ಮಾತುಗಳವು. ಚುನಾವಣೆಗಳ ಸಂದರ್ಭದಲ್ಲಿ ಇಂಥ ಕೀಳು ಅಭಿರುಚಿಯ ಹೇಳಿಕೆಗಳನ್ನು ಎಲ್ಲ ಪಕ್ಷಗಳ ಮುಖಂಡರು ಕೊಡ್ತಾ ಇರ್ತಾರೆ, ಪರಸ್ಪರ ಅವಮಾನ ಮಾಡ್ಕೋತಾರೆ, ಬೈಕೋತಾರೆ, ಆರೋಪಗಳನ್ನು ಮಾಡ್ಕೊಳ್ತಾರೆ. ಇತ್ತೀಚೆಗಂತೂ ಅದು ಸಭ್ಯತೆಯ ಎಲ್ಲೆ ಮೀರಿ ಟೀಕೆ ಟಿಪ್ಪಣಿಗಳ ಹಂತವನ್ನು ದಾಟಿ ನಿಂದನೆಯ ಮಟ್ಟಕ್ಕೆ ಬಂದುಬಿಟ್ಟಿದೆ. ಆದರೆ ಇಲ್ಲಿ ಕೂಡ ರಾಹುಲ್ ಮಾಡಿದ ಒಂದು ತಪ್ಪೇನು ಅಂದರೆ, ಮೋದಿಯನ್ನು ಉಪನಾಮವನ್ನು ತಮ್ಮ ನಿಂದನೆಗೆ ಬಳಕೆ ಮಾಡಿಕೊಂಡಿತು. ಗುಜರಾತಲ್ಲಿ ನರೇಂದ್ರ ಮೋದಿ, ನೀರವ್ ಮೋದಿ, ಲಲಿತ್ ಮೋದಿ ಅಷ್ಟೇ ಅಲ್ಲ, ಮೋದಿ ಉಪನಾಮದ ಸಹಸ್ರಾರು ಮಂದಿ ಸಿಗ್ತಾರೆ. ಕಳ್ಳರೆಲ್ಲ ಅದೇ ಉಪನಾಮ ಇಟ್ಕೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟುಬಿಟ್ರೆ ಅದು ಇಡೀ ಒಂದು ಸಮಾಜವನ್ನು ನಿಂದಿಸಿದ ಹಾಗಾಗುತ್ತೆ. ಹೀಗಾಗಿ ಗುಜರಾತ್ನ BJP ನಾಯಕ, ಶಾಸಕ, ಮಾಜಿ ಮಂತ್ರಿ ಕೂಡ ಆಗಿದ್ದ ಪೂರ್ಣೇಶ್ ಮೋದಿ ಈ ಬಗ್ಗೆ ಸೂರತ್ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದರು. ಇನ್ನು ಇಲ್ಲಿ ಸೋಷಿಯಲ್ ಮೀಡಿಯಾ ಚರ್ಚೆಯಲ್ಲಿ ಕಂಡುಬಂದ ಇನ್ನೂ ಒಂದು ಪ್ರಶ್ನೆ ಅಂದರೆ, ಎಲ್ಲೋ ಕರ್ನಾಟಕದಲ್ಲಿ ಮಾತಾಡಿದ್ದಕ್ಕೆ ಗುಜರಾತಲ್ಲಿ ಕೇಸ್ ದಾಖಲಿಸಬಹುದಾ? ಇಲ್ಲೇ ದಾಖಲಿಸಬೇಕಿತ್ತು ಅಥವಾ ಘಟನೆ ನಡೆದ ಕಡೆ ಪ್ರಕರಣ ದಾಖಲಾಗಬೇಕಾಗಿತ್ತಲ್ವಾ ಅನ್ನೋದು. ಗೆಳೆಯರೆ, ಮಾನನಷ್ಟ ಮೊಕದ್ದಮೆಗಳಿಗೂ, ಕಳ್ಳತನ, ಸುಲಿಗೆ, ಅತ್ಯಾಚಾರದಂತಹ ಇನ್ನಿತರ ಕ್ರಿಮಿನಲ್ ಪ್ರಕರಣಗಳಿಗೂ ವ್ಯತ್ಯಾಸ ಇದೆ. ಇಲ್ಲಿ ರಾಹುಲ್ ಗಾಂಧಿ ಮಾತಾಡಿರೋದು ಸಾರ್ವಜನಿಕ ಸಮಾರಂಭದಲ್ಲಿ. ಅವರು ಹಿಂದಿ ಮತ್ತು ಇಂಗ್ಲಿಷಲ್ಲಿ ಭಾಷಣ ಮಾಡ್ತಾರೆ, ಅದು ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗುತ್ತೆ, ಹೀಗಾಗಿ ದೇಶದಾದ್ಯಂತ ಜನ ಅದನ್ನು ನೋಡೋ ಸಾಧ್ಯತೆ ಇರುತ್ತೆ. ಸೊ ದೇಶದ ಯಾವ ಭಾಗದಲ್ಲಿ ಬೇಕಾದರೂ ಪ್ರಕರಣವನ್ನು ದಾಖಲಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಇನ್ನು ಎರಡನೆಯದು, ಮಾನನಷ್ಟ ಪ್ರಕರಣ ಅನ್ನೋದು ಪೊಲೀಸರು ದಾಖಲಿಸುವ ಪ್ರಕರಣ ಅಲ್ಲ. ಅದು ಯಾರಿಗೆ ಮಾನಹಾನಿಯಾಗಿದೆಯೋ ಅಂಥ ವ್ಯಕ್ತಿ ವೈಯಕ್ತಿಕವಾಗಿ ನೇರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಮಾನಹಾನಿಯಾಗಿದೆ ಅನ್ನೋದನ್ನು ಸಾಬೀತುಪಡಿಸುವ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಕೊಡಬೇಕು. ಇಲ್ಲಿ ಕೂಡ ನಿಮ್ಮನ್ನು ಯಾರಾದರೂ ಬೈದು ಕ್ಲೋಸ್ಡ್ ಕವರಲ್ಲಿ ಒಂದು ಪತ್ರ ಕಳುಹಿಸಿದ್ರು ಅಂತ ಇಟ್ಕೊಳ್ಳಿ, ಅದನ್ನು ನೀವು ಮಾತ್ರ ಓದಿದರೆ ಮಾನಹಾನಿ ಆಗೋದಿಲ್ಲ. ಅದೇ ನಿಂದನೆಯನ್ನು ಪಾಂಪ್ಲೆಟ್ ಹೊಡೆಸಿದ್ರೆ, ಗೋಡೆಗಳ ಮೇಲೆ ಬರೆದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರೆ, ಭಾಷಣಗಳಲ್ಲಿ ಮಾತಾಡಿದರೆ, ವಿಡಿಯೋ ಮೂಲಕ ಹರಡಿದರೆ, ಪತ್ರಿಕೆಗಳಲ್ಲಿ ಬರೆದ್ರೆ, ಅದನ್ನು ಕೇಳಿಸ್ಕೊಂಡವರು, ನೋಡಿದವರು, ಓದಿದವರು ಯಾರಾದರೂ ಬಂದು ನಿನ್ನ ಬಗ್ಗೆ ಹೀಗೆಲ್ಲ ಬಂದಿದೆ ಅಂತ ಹೇಳಿ ಅದನ್ನು ನಾವು ನೋಡಿದೀವಿ ಅಂದಾಗ ಮಾತ್ರ ಅಲ್ಲಿ ಮಾನಹಾನಿ ಆಗುತ್ತೆ.
ಅಂದ್ರೆ ಇಲ್ಲಿ ಆರೋಪಿ ಸಂತ್ರಸ್ತ ಹಾಗೂ ಮೂರನೆಯ ಸಾಕ್ಷಿ ಕೂಡ ಬೇಕು. ಈ ಪ್ರಕರಣದಲ್ಲಿ ಮುಳುಬಾಗಿಲಿನ ವ್ಯಕ್ತಿಯೊಬ್ಬರು ಸಾಕ್ಷಿಯಾಗಿದ್ದಾರೆ. ಅಂದ್ರೆ ಅವರು ರಾಹುಲ್ ಭಾಷಣವನ್ನು ಕೇಳಿಸಿಕೊಂಡು ಗುಜರಾತ್ನ ಪೂರ್ಣೇಶ್ ಮೋದಿ ಅವರಿಗೆ ಅದನ್ನು ತಿಳಿಸಿ ನಿಮ್ಮದು ಸರ್ನೇಮ್ ಮೋದಿ ಅಲ್ವಾ, ನಿಮ್ಮ ಉಪನಾಮಕ್ಕೆ ಅವಮಾನ ಆಗೋ ಹಾಗೆ ಇಂಥವರು ಮಾತಾಡಿದ್ದಾರೆ ಅನ್ನೋದನ್ನು ತಿಳಿಸಿದ ನಂತರ ಅದು ಮಾನಹಾನಿಯಾಗಿ ಬದಲಾಗುತ್ತೆ. ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗುತ್ತೆ. ರಾಹುಲ್ ಭಾಷಣದ ವಿಡಿಯೋ ಪ್ರತಿಗಳು ಹಾಗೂ ಇನ್ನಿತರ ಸಾಕ್ಷಿಗಳನ್ನು ಸಂಗ್ರಹಿಸಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಮುಳಬಾಗಿಲಿನ ವ್ಯಕ್ತಿ ಕೂಡ ಆ ಪ್ರಕರಣದ ಸಾಕ್ಷಿ ಆಗ್ತಾರೆ. 4 ವರ್ಷಗಳ ಕಾಲ ವಿಚಾರಣೆ ನಡೆದು ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅಪರಾಧಿ ಅಂತ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆ ನಂತರ ಆ ಅಪರಾಧಕ್ಕೆ 2 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಕೊಡುತ್ತೆ. ಇಲ್ಲಿ ಅಪರಾಧಿ ಅಂತ ಹೇಳೋದು ಕನ್ವಿಕ್ಷನ್, ಹಾಗೆ 2 ವರ್ಷಗಳ ಕಾಲ ಶಿಕ್ಷೆ ಇದೆಯಲ್ಲ ಅದನ್ನ ಸೆಂಟೆನ್ಸ್ ಅಂತ ಹೇಳ್ತಾರೆ. ಇನ್ನು ಭಾರತೀಯ ದಂಡ ಸಂಹಿತೆಯ 500ನೇ ಸೆಕ್ಷನ್ ಮಾನನಷ್ಟ ಪ್ರಕರಣಗಳ ಶಿಕ್ಷೆಯ ಸ್ವರೂಪವನ್ನು ಹೇಳುತ್ತೆ. ಇದರ ಪ್ರಕಾರ ಗರಿಷ್ಠ 2 ವರ್ಷಗಳ ಸಾಮಾನ್ಯ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಸಾಧ್ಯತೆ ಇರುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ವಿಧಿಸಲಾಗಿರುವುದು 2 ವರ್ಷಗಳ ಜೈಲು ಶಿಕ್ಷೆ. ಇದು ಮಾನನಷ್ಟ ಪ್ರಕರಣ ಮತ್ತು ಅದರ ತೀರ್ಪು. ಈಗ ಸಂಸತ್ ಸದಸ್ಯ ಸ್ಥಾನದಿಂದ ಅನರ್ಹಗೊಂಡ ವಿಷಯದ ಬಗ್ಗೆ ನೋಡೋಣ. ಗೆಳೆಯರೆ, ಭಾರತದ ಸಂವಿಧಾನ ಇದೆಯಲ್ಲ ಅದನ್ನು ಬರೆಯುವಾಗ ಎಲ್ಲ ರಾಜಕಾರಣಿಗಳು ತುಂಬ ಒಳ್ಳೆಯವರೇ ಬರ್ತಾರೆ, ಅವರು ತಪ್ಪೇ ಮಾಡೋದಿಲ್ಲ ಅಂತೇನು ಬಾಬಾ ಸಾಹೇಬ್ರು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಜ್ಞಾನದಲ್ಲಿ ಮತ್ತು ಅನುಭವದಲ್ಲಿ ಪರ್ವತ ಸದೃಶ್ಯರಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಪ್ಪಿತಸ್ಥ ರಾಜಕಾರಣಿಗಳ ಅನರ್ಹತೆಯ ಬಗ್ಗೆ ಕೂಡ ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದರು. ಆ ಬಗ್ಗೆ ಸಂವಿಧಾನದ ಸೆಕ್ಷನ್ 102 ಹೇಳುತ್ತೆ. ಅದರಲ್ಲಿ ಸಂಸದರನ್ನು ಅನರ್ಹಗೊಳಿಸುವ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿದೆ ಮತ್ತು ಯಾವ ಸಂದರ್ಭದಲ್ಲಿ ಒಬ್ಬ ಸಂಸದ ಅನರ್ಹಗೊಳ್ಳಬಹುದು ಅನ್ನೋದನ್ನು ಸಂಸತ್ತು ನಿರ್ಣಯ ಮಾಡಬೇಕು ಅಂತ ಸೆಕ್ಷನ್ 102 ಹೇಳುತ್ತೆ. ಅದರಂತೆ 1951 ಭಾರತ ಸಂಸತ್ತಲ್ಲಿ ಪೀಪಲ್ ರೆಪ್ರೆಸೆಂಟೇಷನ್ ಬಿಲ್ ಅನ್ನು ಮಂಡಿಸಲಾಯಿತು. ಉಭಯ ಸದನಗಳ ಅಂಗೀಕಾರದೊಂದಿಗೆ ಅದು ಆಕ್ಟ್ನ ಸ್ವರೂಪವನ್ನು ಪಡ್ಕೊಳ್ತು. ಅದರಲ್ಲಿ 2 ವರ್ಷ ಹಾಗೂ 2 ವರ್ಷಗಳಿಗೂ ಮೇಲ್ಪಟ್ಟು ಯಾವುದೇ ಸಂಸದ ಶಾಸಕನಿಗೆ ಶಿಕ್ಷೆಯಾದರೆ ಆತನ ಸದಸ್ಯತ್ವ ರದ್ದಾಗಬೇಕು ಅಂತ ಹೇಳಲಾಗಿದೆ. ಆದರೆ ಇದೇ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ನ ಸೆಕ್ಷನ್ 8 ಕ್ಲಾಸ್ 4, ಇಲ್ಲಿ ಶಿಕ್ಷೆಗೆ ಒಳಗಾದ ಸಂಸದ ಶಾಸಕನಿಗೆ ಒಂದು ಅವಕಾಶವನ್ನು ಕೊಡುತ್ತೆ. ಅದೇನು ಅಂದರೆ, ಶಿಕ್ಷೆ ಘೋಷಣೆಯಾದ ನಂತರ ಸದಸ್ಯತ್ವ ರದ್ದಾಗೋದಕ್ಕೆ 3 ತಿಂಗಳ ಕಾಲಾವಕಾಶ ಕೊಡಬೇಕು. ಅಷ್ಟರೊಳಗೆ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಕೆಯಾದರೆ ಕೆಳ ನ್ಯಾಯಾಲಯದ ತೀರ್ಪಿಗೆ ಸ್ಟೇ ಸಿಕ್ಕಾಗುತ್ತೆ. ಸೊ ಆ ಪ್ರಕರಣದ ವಿಚಾರಣೆ ಪೂರ್ಣವಾಗುವವರೆಗೆ ಸದಸ್ಯತ್ವವನ್ನು ರದ್ದುಪಡಿಸುವ ಹಾಗಿಲ್ಲ. ಇದು ಒಂಥರ ಅಪರಾಧಿಗಳಿಗೆ ತುಂಬಾನೇ ಅನುಕೂಲ ಆಗುವ ಹಾಗೆ ಕಾಣ್ತಾ ಇತ್ತು. ಯಾಕೆಂದರೆ ನಮ್ಮಲ್ಲೊಬ್ಬ ಚುನಾಯಿತ ಸದಸ್ಯನ ಅವಧಿ 5 ವರ್ಷಗಳು, ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗಿ ಅದು ತೀರ್ಪು ಹೊರಬರೋದಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗಬಹುದು, ಮೇಲ್ಮನವಿಗಳನ್ನು ಸುಪ್ರೀಂ ಕೋರ್ಟ್ವರೆಗೆ ಸಲ್ಲಿಸ್ತಾ ಹೋಗೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಶಿಕ್ಷೆಗೆ ಒಳಗಾದ ನಂತರ ಕೂಡ ಸದಸ್ಯ ಮೇಲ್ಮನವಿಗಳ ಮೂಲಕ ತನ್ನ ಚುನಾಯಿತ ಸದಸ್ಯನ ಸ್ಥಾನವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ರೆ ಸಂಸತ್ ಹಾಗೂ ವಿಧಾನಸಭೆಗಳನ್ನು ಕ್ರಿಮಿನಲ್ಗಳಿಂದ ಮುಕ್ತಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ 2005 ಕೇರಳ ಮೂಲದ ವಕೀಲೆ ಲಿಲಿ ಥಾಮಸ್ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ನ ಸೆಕ್ಷನ್ 8 ಕ್ಲಾಸ್ 4 ಅನ್ನ ಪ್ರಶ್ನೆ ಮಾಡ್ತಾರೆ. ಸದಸ್ಯನೊಬ್ಬ ಶಿಕ್ಷೆಗೊಳಗಾದ ನಂತರ ಮೇಲ್ಮನವಿ ಸಲ್ಲಿಸುವ ಮೂಲಕ ತನ್ನ ಸದಸ್ಯತ್ವ ರದ್ದಾಗದ ಹಾಗೆ ನೋಡ್ಕೋತಾನೆ ಅನ್ನೋದಾದರೆ ಅವನು ಮೇಲ್ಮನವಿಗಳನ್ನು ಸಲ್ಲಿಸುತ್ತಲೇ ಹೋಗ್ತಾನೆ. ಈ ರೀತಿಯ ಕಾಯ್ದೆಯನ್ನು ರೂಪಿಸುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಲಿಲಿ ಥಾಮಸ್ ತಮ್ಮ ಅರ್ಜಿಯಲ್ಲಿ ತಿಳಿಸ್ತಾರೆ. ಅವರ ಜೊತೆಗೆ ಲೋಕ ಪ್ರಹಾರಿ ಅನ್ನೋ ಸಾಮಾಜಿಕ ಸಂಘಟನೆ ಕೂಡ ಇದೇ ಸೆಕ್ಷನ್ 8 ಸಬ್ಸೆಕ್ಷನ್ 4 ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತೆ. ಈ ಬಗ್ಗೆ ವಿಚಾರಣೆ ನಡೆಸಿದ ಜಸ್ಟಿಸ್ ಎ.ಕೆ. ಪಟ್ನಾಯಕ್ ಹಾಗೂ ಜಸ್ಟಿಸ್ ಎಸ್.ಜೆ. ಮುಖ್ಯೋಪಾಧ್ಯಾಯ ಅವರಿದ್ದ ಪೀಠ RPA ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ ಸೆಕ್ಷನ್ 8 ಸಬ್ಸೆಕ್ಷನ್ 4 ಅನ್ನ ಅಸಂವಿಧಾನಿಕ ಅಂತ ತೀರ್ಪು ಕೊಡುತ್ತೆ ಮತ್ತು ಶಿಕ್ಷೆಗೆ ಒಳಪಟ್ಟ ಸಂಸದ ಅಥವಾ ಶಾಸಕನ ಸ್ಥಾನ ಶಿಕ್ಷೆ ಘೋಷಣೆಯಾದ ಬೆನ್ನಲ್ಲೇ ರದ್ದಾಗಬೇಕು ಅನ್ನೋ ತೀರ್ಪನ್ನು ಕೊಡುತ್ತೆ. ಮಜಾ ಅಂದ್ರೆ 2013 ಲಾಲು ಪ್ರಸಾದ್ ಯಾದವ್ ಅವರಿಗೆ ಸಂಬಂಧಪಟ್ಟ 37 ಕೋಟಿ ರೂಪಾಯಿಗಳ ಮೇವಿನ ಹಗರಣದಲ್ಲಿ ನ್ಯಾಯಾಲಯ ಲಾಲು ಅವರನ್ನ ಅಪರಾಧಿ ಅಂತ ಘೋಷಿಸಿ ಅವರಿಗೆ ಶಿಕ್ಷೆಯನ್ನು ಪ್ರಕಟಿಸಿತ್ತು. ಅವತ್ತಿಗೆ ಲಾಲು ಪ್ರಸಾದ್ ಯಾದವ್ 15ನೇ ಲೋಕಸಭೆಯ ಸದಸ್ಯರೂ ಆಗಿದ್ರು. ಅವರ ಪಕ್ಷ ಕೂಡ ಅವತ್ತಿನ ಕೇಂದ್ರ ಸರ್ಕಾರದಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಒಂದು ಆಟ ಕಟ್ಟೋದಕ್ಕೆ ಮುಂದಾಗುತ್ತೆ. ಇನ್ನೇನು ಚುನಾವಣೆಗಳಿಗೆ ಇನ್ನೊಂದು ವರ್ಷ ಬಾಕಿ ಇತ್ತು. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಿ ಕಾಂಗ್ರೆಸ್ ಚುನಾವಣೆಗಳನ್ನು ಎದುರಿಸುವ ಪ್ರಯತ್ನದಲ್ಲಿತ್ತು. ಅದರ ಜೊತೆಗೆ ಶಿಕ್ಷೆಗೊಳಗಾಗಿದ್ದ ಲಾಲು ಪ್ರಸಾದ್ ಯಾದವ್ ಅವರ ಕಣ್ಣನ್ನೂ ಒರೆಸಬೇಕಿತ್ತು. ಈ ಸಂದರ್ಭದಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದು ಶಿಕ್ಷೆಗೊಳಗಾದ ಸಂಸದರ ಸದಸ್ಯತ್ವ ರದ್ದಾಗದ ಹಾಗೆ ನೋಡಿಕೋಬೇಕು ಅಂತ ಹೊರಡಿತು ಕಾಂಗ್ರೆಸ್. ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಸುಗ್ರೀವಾಜ್ಞೆಯ ಪ್ರತಿಯನ್ನ ಹರಿದುಹಾಕಿದ್ರು. ಅಪರಾಧಿಗಳು ಸಂಸತ್ತಲ್ಲಿರೋದಕ್ಕೆ ಈ ಸುಗ್ರೀವಾಜ್ಞೆ ಅವಕಾಶ ಮಾಡಿಕೊಡ್ತಾ ಇದೆ, ಹೀಗಾಗಿ ಇದು ಜಾರಿಯಾಗಬಾರದು, ಇದು ಪ್ರಜಾತಂತ್ರಕ್ಕೆ ಕ್ಲೀನ್ ಪಾಲಿಟಿಕ್ಸ್ಗೆ ಮಾರಕವಾಗುತ್ತೆ ಅಂತ ಅಬ್ಬರಿಸಿದ್ರು ರಾಹುಲ್ ಗಾಂಧಿ.
ಅಲ್ಲಿಗೆ ಕಾಂಗ್ರೆಸ್ ಪಕ್ಷಕ್ಕೊಬ್ಬ ಕ್ಲೀನ್ ರಾಜಕಾರಣಿ ಯುವ ರಾಜಕಾರಣಿ ಬಂದ ಅನ್ನೋ ತರದ ಪ್ರಚಾರ ತಗೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಸಾಧ್ಯ ಆಯಿತು. ಜೊತೆಗೆ ಅಂತ ಸುಗ್ರೀವಾಜ್ಞೆ ಜಾರಿಯಾಗದೆ ಲಾಲು ತಮ್ಮ ಸದಸ್ಯತ್ವವನ್ನು ಕಳಕೊಳ್ಳೋ ಹಾಗೂ ಆಯಿತು. ಲಿಲಿ ಥಾಮಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಕೂಡ ಹಾಗೆ ಉಳ್ಕೊಳ್ತು. ಆದರೆ 2014 ರಲ್ಲಿ ಯುಪಿಎ ಮತ್ತೆ ಆರಿಸಿ ಬರಲಿಲ್ಲ. ಎನ್ಡಿಎ ಸರ್ಕಾರ ಬಂತು. ಅವರು ಕೂಡ ಈ 2 ವರ್ಷಗಳ ಶಿಕ್ಷೆ ಮತ್ತು ಸದಸ್ಯತ್ವ ರದ್ದು ಅನ್ನೋದನ್ನ ಹಾಗೆ ಉಳಿಸ್ಕೊಂಡು ಹೋದ್ರು. ಈಗ ರಾಹುಲ್ ಗಾಂಧಿಗೆ ಮುಳುವಾಗ್ತಾ ಇರೋದು ಅದೇ ಸುಪ್ರೀಂ ಕೋರ್ಟ್ನ ತೀರ್ಪು. ಬಹುಶಃ ಅವತ್ತು ರಾಹುಲ್ ಸುಗ್ರೀವಾಜ್ಞೆಯನ್ನ ಹರಿದು ಹಾಕಿ ಪ್ರಚಾರ ತಗೊಳ್ಳೋದಕ್ಕೆ ಹೋಗದೇ ಇದ್ದಿದ್ರೆ ಇವತ್ತು ಆ ಸುಗ್ರೀವಾಜ್ಞೆ ರಾಹುಲ್ ಸದಸ್ಯತ್ವವನ್ನು ಉಳಿಸ್ತಾ ಇತ್ತು. ಸರಿ, ಈಗ ಮುಂದೇನು? ಈಗ ರಾಹುಲ್ ಗಾಂಧಿ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅವರು ವಯನಾಡಿನ ಸಂಸದರಲ್ಲ, ಹೀಗಾಗಿ ಅವರಿಗೆ ಸಂಸದರಿಗೆ ಸಿಗುವ ಯಾವ ಸೌಲಭ್ಯಗಳು ಇನ್ನೂ ಸಿಗೋದಿಲ್ಲ. ದೆಹಲಿಯ ತುಘಲಕ್ ಲೈನ್ನಲ್ಲಿ ಅವರಿಗೆ ಕೊಟ್ಟಿರುವ ಮನೆಯನ್ನು ಕೂಡ ಇನ್ನೊಂದು ತಿಂಗಳ ಒಳಗೆ ಅವರು ಖಾಲಿ ಮಾಡಬೇಕಾಗುತ್ತೆ. ಅದನ್ನು ಅವರೇ ಮಾಡ್ತಾರಾ ಅಥವಾ ಸರ್ಕಾರನೇ ಮಾಡಿಸುತ್ತಾ ಗೊತ್ತಿಲ್ಲ. ಯಾಕೆಂದರೆ ಖಾಲಿ ಮಾಡಲಿಲ್ಲ ಅಂದರೆ ಸರ್ಕಾರ ನೋಟಿಸ್ ಕೊಡುತ್ತೆ. ಅದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಇರುತ್ತೆ. ಇನ್ನು 2 ವರ್ಷ ಶಿಕ್ಷೆಗೊಳಗಾದ ರಾಜಕಾರಣಿ ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಅಂದರೆ 2 ವರ್ಷ ಶಿಕ್ಷೆ ಪ್ಲಸ್ 6 ವರ್ಷ ಅನರ್ಹತೆ, ಅಲ್ಲಿಗೆ 8 ವರ್ಷ ಖಲಾಸ್. ಮುಂದಿನ 2024 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಗೆ ಅವಕಾಶ ಇರೋದಿಲ್ಲ. ಅವರು ದೇಶದಾದ್ಯಂತ ಸುತ್ತಿ ಪಕ್ಷದ ಪರ ಪ್ರಚಾರ ಮಾಡಬಹುದು. ಹಾಗಂತ ಇದೇ ಅಂತಿಮಾನ, ಬೇರೆ ದಾರಿ ಇಲ್ವಾ? ಖಂಡಿತ ಇದೆ. ಈಗ ಪ್ರಕರಣದ ತೀರ್ಪೇನಿದೆ ಇದರ ವಿರುದ್ಧ ರಾಹುಲ್ ಅವರ ವಕೀಲರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಅಲ್ಲಿ ಈ ತೀರ್ಪನ್ನ ನ್ಯಾಯಾಲಯ ರದ್ದು ಮಾಡಿದರೆ ಅಥವಾ ರಾಹುಲ್ ಗಾಂಧಿ ನಿರಪರಾಧಿ ಅಂತ ತೀರ್ಪು ಕೊಟ್ಟರೆ ಅಥವಾ ಶಿಕ್ಷೆಯ ಪ್ರಮಾಣವನ್ನು 2 ವರ್ಷಕ್ಕಿಂತ ಕಡಿಮೆಗೊಳಿಸಿದರೂ ಕೂಡ ರಾಹುಲ್ ಅವರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಅಂಥ ತೀರ್ಪು ಈ ಸಂಸತ್ತಿನ ಅವಧಿ ಮುಗಿಯುವ ಮೊದಲೇ ಬಂದರೆ ರಾಹುಲ್ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ರದ್ದಾದ ಸ್ಥಾನವನ್ನು ಮತ್ತೆ ಗಳಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯತೆ ಇರುತ್ತೆ. ಇಲ್ಲಿ ನಾವು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಪ್ರಕರಣವನ್ನು ರಾಹುಲ್ ಪ್ರಕರಣದಲ್ಲಿ ಒಂದು ಉದಾಹರಣೆಯಾಗಿ ಕೊಡಬಹುದು. ಭ್ರಷ್ಟಾಚಾರ ಹಾಗೂ ಅಕ್ರಮ ಆಸ್ತಿಪಾಸ್ತಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ನ್ಯಾಯಾಲಯ ಸೆಪ್ಟೆಂಬರ್ 27, 2014 ತಮಿಳುನಾಡಿನ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದ ಜೆ ಜಯಲಲಿತಾ ಅವರನ್ನು ಶಿಕ್ಷೆಗೆ ಒಳಪಡಿಸುತ್ತೆ. ಅದರ ಬೆನ್ನಲ್ಲೇ ಜಯಲಲಿತಾ ಅವರನ್ನು ಬಂಧಿಸಲಾಗುತ್ತೆ, ಅವರನ್ನು ಜೈಲಿಗೆ ಕೂಡ ಕಳುಹಿಸಲಾಗುತ್ತೆ. ಅದಾದ ಮೇಲೆ ಜಯಲಲಿತಾ ಹೈಕೋರ್ಟ್ಗೆ ಅಪೀಲನ್ನು ಸಲ್ಲಿಸ್ತಾರೆ. ಹೈಕೋರ್ಟ್ ವಿಶೇಷ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಿ ಜಯಲಲಿತಾ ಅವರನ್ನು ಪ್ರಕರಣದಿಂದ ಖುಲಾಸೆಗೊಳಿಸುತ್ತೆ. ಅದಾದ ಬೆನ್ನಲ್ಲೇ ಜಯಲಲಿತಾ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಜಯಲಲಿತಾ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಯಲ್ಲಿದ್ದಾಗ ಕೂಡ ಜಯಲಲಿತಾ ಮುಖ್ಯಮಂತ್ರಿಯಾಗಿದ್ದರು. ಅಷ್ಟರಲ್ಲಿ ಜಯಲಲಿತಾ ಅನಾರೋಗ್ಯಕ್ಕೀಡಾದರು, ಆಸ್ಪತ್ರೆಗೆ ಸೇರಿದರು ಮತ್ತು ವಿಧಿವಶರಾದರೂ ಕೂಡ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ 2014 ಜಯಲಲಿತಾ ಅವರಿಗೆ ಶಿಕ್ಷೆಯನ್ನು ವಿಧಿಸಿದ ಪ್ರಕರಣ 2015 ಹೈಕೋರ್ಟ್ನಲ್ಲಿ ಖುಲಾಸೆ ಆಗುತ್ತೆ. ಇಲ್ಲಿ ಕೂಡ ರಾಹುಲ್ ಮೇಲ್ಮನವಿಯನ್ನು ಸಲ್ಲಿಸಿ ಆ ಪ್ರಕರಣ ಮೇಲಿನ ನ್ಯಾಯಾಲಯದಲ್ಲಿ ಖುಲಾಸೆಯಾದರೆ ಆಗ ರಾಹುಲ್ ಅವರ ಸದಸ್ಯತ್ವ ಮತ್ತೆ ಮುಂದುವರಿಯುವ ಸಾಧ್ಯತೆಗಳಿರುತ್ತವೆ. ಆಯ್ತು, ಈಗ ರಾಹುಲ್ ಗಾಂಧಿ ಅನರ್ಹಗೊಂಡಿರೋದ್ರಿಂದ ವೈನಾಡು ಕ್ಷೇತ್ರ ಏನಾಗುತ್ತೆ? ಅದಕ್ಕೆ 6 ಒಳಗೆ ಚುನಾವಣೆಗಳನ್ನು ನಡೆಸಬೇಕು. ಈಗ ಸದ್ಯಕ್ಕೆ ಲೋಕಸಭೆಗೆ ಇನ್ನೂ 1 ಅವಧಿ ಬಾಕಿ ಇರೋದ್ರಿಂದ 6 ಹೆಚ್ಚು ಕಾಲ ಯಾವ ಕ್ಷೇತ್ರವೂ ಪ್ರತಿನಿಧಿ ಇಲ್ಲದೆ ಇರಬಾರದು. ಹೀಗಾಗಿ ವೈನಾಡಿಗೆ ಚುನಾವಣೆಗಳು ನಡೆಯುತ್ತವೆ. ಅಕಸ್ಮಾತ್ ಲೋಕಸಭೆ ಅವಧಿ ಮುಗಿಯೋದಕ್ಕೆ 6 ಅಥವಾ ಅದಕ್ಕಿಂತ ಕಡಿಮೆ ಅವಧಿ ಇದ್ದಾಗ ಯಾವುದೇ ಕ್ಷೇತ್ರದ ಸದಸ್ಯ ಅನರ್ಹಗೊಂಡ್ರೆ, ರಾಜೀನಾಮೆ ಕೊಟ್ಟರೆ ಅಥವಾ ಸಾವಿಗೀಡಾದರೆ ಅಂಥ ಸಂದರ್ಭದಲ್ಲಿ ಪ್ರತ್ಯೇಕ ಚುನಾವಣೆಗಳು ನಡೆಯೋದಿಲ್ಲ. ಒಟ್ಟಿಗೆ ಎಲ್ಲ ಸಂಸತ್ ಕ್ಷೇತ್ರಗಳಿಗೆ ನಡೆಯೋ ಹಾಗೆ ಅಲ್ಲಿ ಕೂಡ ಚುನಾವಣೆ ಆಗುತ್ತೆ. ಆದರೆ ಈಗ ಸಮಯ ಹೆಚ್ಚಿರೋದ್ರಿಂದ ಉಪಚುನಾವಣೆಗಳನ್ನು ಮಾಡ್ತಾರೆ. ಡಿಸ್ಕ್ವಾಲಿಫಿಕೇಶನ್ ಅನ್ನೋದು ಸಾಂವಿಧಾನಿಕ ಕ್ರಮ, ಇದು ಕಾನೂನುಬಾಹಿರ ಅಲ್ಲ. ಎರಡನೇದು, ಇಂಥ ಪ್ರಕರಣಗಳಲ್ಲಿ ತಕ್ಷಣ ಸದಸ್ಯತ್ವ ರದ್ದಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಲಿಲಿ ಥಾಮಸ್ ಪ್ರಕರಣದಲ್ಲಿ ತೀರ್ಪು ಕೊಟ್ಟಿದೆ. ಹೀಗಾಗಿ ರಾಹುಲ್ ಅವರ ಸದಸ್ಯತ್ವ ರದ್ದಾಗಿದೆ. ಹೀಗೆ ಸದಸ್ಯತ್ವ ರದ್ದಾಗ್ತಾ ಇರೋದು ಕೇವಲ ರಾಹುಲ್ ಒಬ್ಬರದೇ ಅಲ್ಲ. ಈ ಹಿಂದೆ ನಾನಾಗಲೇ ಹೇಳಿದ ಹಾಗೆ 2013 ಫಾಡರ್ ಸ್ಕ್ಯಾಮ್ ಅಲ್ಲಿ ಶಿಕ್ಷೆಗೊಳಗಾದ ಲಾಲು ಪ್ರಸಾದ್ ಯಾದವ್ ಕೂಡ ತಮ್ಮ ಸಂಸದ ಸ್ಥಾನವನ್ನು ಕಳ್ಕೊಂಡ್ರು. 2013 ಜಾರ್ಖಂಡ್ನ RJD ಸಂಸದ ಜಗದೀಶ್ ಶರ್ಮಾ ಕೂಡ ಮೇವು ಹಗರಣದಲ್ಲೇ ಶಿಕ್ಷೆಗೊಳಗಾಗಿ ಸದಸ್ಯತ್ವವನ್ನು ಕಳ್ಕೋತಾರೆ. ಅದೇ 2013 ರಶೀದ್ ಮಸೂದ್ ಎಂಬ ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದ ರಾಜ್ಯಸಭಾ ಸದಸ್ಯ ಹಾಗೂ ಕಾಂಗ್ರೆಸ್ ನಾಯಕ ಮೆಡಿಕಲ್ ಸೀಟ್ ಹಗರಣ
ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ಕಾರಣದಿಂದ ತಮ್ಮ ಸದಸ್ಯತ್ವವನ್ನು ಕಳ್ಕೊತಾರೆ. ಮಧ್ಯಪ್ರದೇಶದ ಬಿಜೆಪಿ ಶಾಸಕಿ ಆಶಾ ರಾಣಿ ತಮ್ಮ ಮನೆಗೆಲಸದ ಮಹಿಳೆಯ ಆತ್ಮಹತ್ಯೆಗೆ ಕಾರಣರಾದ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುತ್ತಾರೆ. 2014 ರಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಕಾರಣಕ್ಕೆ ಎನೋಸ್ ಎಕ್ಕಾ ಅನ್ನೋ ಜಾರ್ಖಂಡ್ ಪಾರ್ಟಿಯ ಶಾಸಕರು ತಮ್ಮ ಸದಸ್ಯತ್ವವನ್ನು ಕಳ್ಕೊಬೇಕಾಗಿ ಬರುತ್ತೆ. ಅದಾದ ಮೇಲೆ 2014 ರಲ್ಲಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ಗೆ ಸಂಬಂಧಪಟ್ಟ ಕೇಸಲ್ಲಿ ಮಹಾರಾಷ್ಟ್ರದ ಶಿವಸೇನಾ ಪಕ್ಷದ ಶಾಸಕ ಬಬನ್ರಾವ್ ಘೋಲಪ್ ಕೂಡ ತಮ್ಮ ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ಹಾಗೆ 2014 ರಲ್ಲಿ ಸ್ಮಶಾನದ ಪ್ರಕರಣವೊಂದರಲ್ಲಿ 2 ವರ್ಷಗಳ ಕಾಲ ಶಿಕ್ಷೆಗೆ ಒಳಪಟ್ಟ ತಮಿಳುನಾಡಿನ ಡಿಎಂಕೆ ಪಕ್ಷದ ರಾಜ್ಯಸಭಾ ಸದಸ್ಯ ಟಿಎಂ ಸೆಲ್ವ ಗಣಪತಿ ಕೂಡ ತಮ್ಮ ಸದಸ್ಯತ್ವವನ್ನು ಕಳ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಹಾಗೆ 2014 ರಲ್ಲಿ ಕರೆಂಟ್ ಕದ್ದು ಪ್ರಕರಣದಲ್ಲಿ 3 ವರ್ಷಗಳ ಕಾಲ ಶಿಕ್ಷೆಗೆ ಒಳಪಟ್ಟ ಮಹಾರಾಷ್ಟ್ರದ ಬಿಜೆಪಿಯ ಶಾಸಕ ಸುರೇಶ್ ಹಲ್ವಂಕರ್ ಕೂಡ ತಮ್ಮ ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ಅದಾದ ಮೇಲೆ 2015 ರಲ್ಲಿ ಕೊಲೆ ಯತ್ನದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಪಕ್ಷದ ಶಾಸಕ ಕಮಲ್ ಕಿಶೋರ್ ಭಗತ್ ಕೂಡ ತಮ್ಮ ಶಾಸಕ ಸ್ಥಾನವನ್ನು ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿನೇ ಮಾತು ಮನೆ ಕೆಡಿಸಬಾರದು ಅಂತ ಹೇಳೋದು ಬರೀ ಮಾತಷ್ಟೇ ಅಲ್ಲ. ಯಾವ ಪ್ರಕರಣದಲ್ಲಿ ಶಾಸಕ ಸಂಸದ 2 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದರೂ ಕೂಡ ಆತನ ಸದಸ್ಯತ್ವ ರದ್ದಾಗುತ್ತೆ. ಸೊ ರಾಜಕಾರಣಿಗಳು ಮೈ ಮೇಲೆ ಎಚ್ಚರ ಇಟ್ಕೋಬೇಕು. ಹಾಗೆ ಜನಪ್ರತಿನಿಧಿಗಳನ್ನು ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ಇದು ಜನರ ಕೈಗೆ ನ್ಯಾಯಾಲಯ ಕೊಟ್ಟ ಆಯುಧ ಅನ್ನೋದು ಕೂಡ ಮತದಾರನಿಗೆ ಗೊತ್ತಿರಬೇಕು. ಆಗ ಆಳೋದಕ್ಕೆ ಹುಟ್ಟಿದೀವಿ ಅಂದ್ಕೊಳ್ಳೋ ನಾಯಕರಿಗೆ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರುತ್ತೆ. ಗೆಳೆಯರೇ, ಇದನ್ನು ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಜಾತಿಗಳ ಹೆಸರಲ್ಲಿ ನಿಂದನೆ ಮಾಡುವರು, ಸಮಾಜದಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡೋರು, ಭ್ರಷ್ಟರು, ಇಂಥವರು ಬರೀ ಕಾಂಗ್ರೆಸ್ಸಲ್ಲಿ ಮಾತ್ರ ಇದ್ದಾರೆ. ಬಿಜೆಪಿ ಅನ್ನೋದೇನು ಹರಿಯುವ ಗಂಗೆ ಅಂತೇನಲ್ಲ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಭ್ರಷ್ಟರು ಇದ್ದಾರೆ, ಅವಿವೇಕಿಗಳು ಇದ್ದಾರೆ, ನಾಲಿಗೆಗಳ ಮೇಲೆ ನಿಯಂತ್ರಣ ಇಲ್ಲದವರು ಇದ್ದಾರೆ. ರಾಜಕೀಯ ಅನ್ನೋದು ಖಂಡಿತ ಶುದ್ಧ ಗಂಗೆ ಅಲ್ಲ, ಅದು ವೃಷಭಾವತಿಗಿಂತಲೂ ಕೊಳಚೆ. ಸೊ ನಾನು ಈ ಮಾತನ್ನು ಹೇಳ್ತಾ ಇರೋದನ್ನ ನೀವು ಭಾರತದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅನ್ವಯ ಮಾಡಿಕೊಳ್ಳಿ. ಇದು ಗೆಳೆಯರೆ ರಾಹುಲ್ ಗಾಂಧಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.